ವಸತಿ ಯೋಜನೆ ಮತ್ತು ಆಶ್ರಯ ಯೋಜನೆ 800 ಮನೆಗಳು ಮಹಾನಗರ ಪಾಲಿಕೆಯಿಂದ ಫಲಾನುಭವಿಗಳಿಗೆ ಹಕ್ಕು ಪತ್ರಗಳ ವಿತರಣೆ ಮೇ 14 ರಂದು ಜಿಮ್ಸ್ ನಲ್ಲಿ ಶುಶ್ರೂಷಕರ ವಿಭಾಗೀಯ ಸಮ್ಮೇಳನದ ಆಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘದ ಜಿಲ್ಲಾ ಶಾಖೆಯಿಂದ ಮಾಹಿತಿ ಭೀಕರ ಬರದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಪಾತಾಳಗಂಗೆ ಯೋಜನೆ ಜನವಾದಿ ಮಹಿಳಾ ಸಂಘಟನೆ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘಟನೆ ಮತ್ತು ಪ್ರಜ್ಞ ಕಾನೂನು ಸಲಹಾ ಸಮಿತಿಯಿಂದ ವಿರೋಧ ಜಿ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಅಧಿಕಾರ ನೀಡಿ ಹೈದರಾಬಾದ್ ಕರ್ನಾಟಕ ಜನಪರ ಹೋರಾಟ ಸಮಿತಿಯಿಂದ ಆಗ್ರಹ ಕಲಬುರಗಿಯಲ್ಲಿ ಕೃತಕ ಅಥವಾ ಪ್ಲಾಸ್ಟಿಕ್ ಬಟ್ಟೆ ಮಾರಾಟವಾಗುತ್ತಿದೆ ಎಂಬ ಮಾಹಿತಿಯ ಹಿನ್ನೆಲೆ ಆಹಾರ ಸಂರಕ್ಷಣಾ ಮತ್ತು ಗುಣಮಟ್ಟದ ಕಾಯ್ದೆಯ ಅಡಿಯಲ್ಲಿ ಮಾದರಿ ಪರೀಕ್ಷೆಗೆ ಜಿಲ್ಲಾಧಿಕಾರಿ ಆದೇಶ समय के स्वागत नानु अंबुजा मर्खेडकर वाजपेयी नगर वसति योजने आश्रय योजने मन हकुपत्र महानगर पालिक फलानुभवी वितरिसलायितु ಕಲಬುರಗಿ ನಗರದ ಹೊರವಲಯದ ಕೆಸರಟಗಿ ಹತ್ತಿರ 8.45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾನಗರಪಾಲಿಕೆಯ ವಾಜಪೇಯಿ ನಗರ ವಸತಿ ಯೋಜನೆ ಮತ್ತು ಆಶ್ರಯ ಯೋಜನೆಯ ಅಡಿಯಲ್ಲಿ ನಿರ್ಮಿಸಿರುವ 800 ಮನೆಗಳ ಹಕ್ಕುಪತ್ರಗಳನ್ನು ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದು ಫಲಾನುಭವಿಗಳಿಗೆ ವಿತರಣೆ ಮಾಡಿದರು ಈ ಹೊಸ ಬಡಾವಣೆಗೆ ರಸ್ತೆ ಶಾಲೆ ಅಂಗನವಾಡಿ ಕೇಂದ್ರ ಮತ್ತು ಸಮುದಾಯ ಭವನ ನಿರ್ಮಿಸಿ ಇಲ್ಲಿನ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಇಡೀ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿಯೇ ಈ ನಗರ ಮಾದರಿ ನಗರವಾಗಬೇಕು ಎಂದರು ಇನ್ನು 6 ತಿಂಗಳಲ್ಲಿ ಇಲ್ಲಿ ಎಲ್ಲಾ ಸೌಲಭ್ಯ ಕಲ್ಪಿಸಿರಬೇಕು 6 ತಿಂಗಳ ನಂತರ ಪುನಃ ಇಲ್ಲಿಗೆ ಭೇಟಿ ನೀಡಿ ಏನೇನು ಸೌಲಭ್ಯ ಕಲ್ಪಿಸಲಾಗಿದೆ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದರು ಈ ಕಾರ್ಯಕ್ರಮ ಬಹಳ ಹಿಂದಿನಿಂದ ನಡೆಯಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಇದನ್ನ ಮುಂದೆ ಮುಂದೆ ಸಾಗಿಸಿಕೊಂಡು ಹೋಗಿ ಇವತ್ತು ಸುಮಾರು 3 ವರ್ಷದ ಮೇಲೆ ಇದನ್ನ ನಾವು ಫಲಾನುಭವಿಗಳಿಗೆ ಕೊಡ್ತಾ ಇದ್ದೇವೆ ಈ ಪ್ರಾಜೆಕ್ಟ್ ಬಹಳ ಮಹತ್ವದ ಮತ್ತು ಸುಸಜ್ಜಿತವಾದಂತ ಕಾಲೋನಿ ಆಗಿದೆ ವಿಶೇಷವಾಗಿ ರಸ್ತೆಗಳಿವೆ ಎಲೆಕ್ಟ್ರಿಸಿಟಿ ಇದೆ ಕುಡಿಯ ನೀರಿನ ವ್ಯವಸ್ಥೆ ಇದೆ ಮತ್ತು ಇಲ್ಲಿನ ವಾಸ ಮಾಡತಕ್ಕಂತ ಜನರಿಗೆ ಯಾವ ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಇವತ್ತು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಕಬರು ಇಸ್ಲಾಂ ಸಾಹೇಬರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದ ಮಿತ್ರರು ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಮನೆಗಳನ್ನ ನಿಜವಾಗಿ ನೋಡಿದ್ರೆ ಇದು ಕಾಂಟ್ರಿಬ್ಯೂಷನ್ ವರ್ಕ್ ಅಂದ್ರೆ ಫಲಾನುಭವಿಗಳು ಕೂಡ ಹಣ ಕೊಡಬೇಕು ಸರ್ಕಾರದ ಸುಮಾರು 74% 75% ಭಾಗ
ಸರ್ಕಾರ ವತಿಯಿಂದ ಕೊಡ್ತಕ್ಕಂಥದ್ದು ಇದರಲ್ಲಿ ಇದೆ. ಆದರೆ ಅನೇಕ ಸಾರಿ ಫಲಾನುಭವಿಗಳು ಹಣ ಕೊಡದಿದ್ದ ಕಾರಣ ಇದು ಮುಂದೆ 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 ಹೋಯಿತು. ಇದು 2002 ಪ್ರಾರಂಭ ಆದಂಥ ಕೆಲಸ ಇದು, ಇವತ್ತಿಂದ ಅಲ್ಲ. ನಾವು ಹಿಂದೆ ನಾನು ಕಮರುಲ್ ಇಸ್ಲಾಂ ಸಾಹೇಬರು ಮಂತ್ರಿಗಳಾಗಿದ್ದಾಗ, ಧರ್ಮಸಿಂಗ್ ಅವರು ಮಂತ್ರಿಗಳಾಗಿದ್ದಾಗ ಈ ಯೋಜನೆಯನ್ನ ನಾವು ಜಾರಿಯಲ್ಲಿ ತಂದೆವು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, 1300 ಮನೆಗಳನ್ನ ಇಲ್ಲಿ ನಿರ್ಮಿಸಲಾಗುತ್ತಿದ್ದು 800 ಮನೆಗಳು ಪೂರ್ಣಗೊಂಡಿವೆ. ಇನ್ನು 550 ಮನೆಗಳ ನಿರ್ಮಾಣವಾಗಬೇಕಾಗಿದೆ. ಈ ಬಡಾವಣೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯ ಕಲ್ಪಿಸಲು ಸೂಚಿಸಲಾಗಿದೆ. ಅರ್ಧ ಗಂಟೆಗೊಮ್ಮೆ ಬಸ್ ಸೌಕರ್ಯ ಕಲ್ಪಿಸಲು NEKRTCಗೆ ಸೂಚಿಸಲಾಗಿದ್ದು, ಫಲಾನುಭವಿಗಳು ಇಲ್ಲಿ ಬಂದು ನೆಲೆಸಿದರೆ ನಾಳೆಯಿಂದಲೇ ಬಸ್ ಸೌಲಭ್ಯ ಆರಂಭಿಸಲಾಗುವುದು ಎಂದು ತಿಳಿಸಿದರು. ನೀವು ಅಂದ್ರೆ ಕಾಂಪ್ಲೇಂಟ್ ಮಾಡಿದ್ರೆ ಕಂಪ್ಲೀಟ್ ಆಗ್ತದೆ. 12 ವರ್ಷಗಳಿಂದ ಇವತ್ತು ನಂಬಿಕೆ ಬಿದ್ದಿರ್ತಕ್ಕಂತ ಒಂದು ಯೋಜನೆ ಬರುವಿಗೆ ನಾವು ಮನೆ ಕೊಟ್ಟಂಗ ಆಗ್ತದೆ. ಮತ್ತೆ ಇವರು ಅಲ್ಲಿ ಬಂದ್ರೆ ಇವತ್ತ ತಯಾರಾಗಿದ್ದಾರೆ, ಪಾಪ ಕಿರಾಣಿ ಮನೆಗಳಲ್ಲಿ ಇದಾರೆ, ಕಷ್ಟದಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಬ್ಯಾಂಕ್ ಮ್ಯಾನೇಜರ್ಸ್ ಹೇಳ್ತಾರೆ. ಅವರು ಕೂಡ ಸಹಕಾರ ಮಾಡಿದ್ರೆ ಸುಮಾರು 230 ಮಂದಿ ಆಗುತ್ತಾರೆ, ಅವರು ಲೋನ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವೆಲ್ಲ ಕೆಲಸ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯತೆ ಇನ್ನೂ ಇಲ್ಲಿ ಸುಮಾರು 550 ಮನೆಯನ್ನ ಇಲ್ಲಿ ಕಂಪ್ಲೀಟ್ ಆಗ್ಬೇಕು. ಕೆಲವು ಜನ ವಾದಿಕೆ ಕೊಟ್ಟಿಲ್ಲ ಅಂತ ಹೇಳಿ ಸ್ವಲ್ಪ ಇನ್ನೂ ಕಂಪ್ಲೀಟ್ ಆಗ್ಬೇಕು. ಆದ್ರೆ ಇಲ್ಲಿ ಸುಮಾರು 800 ಮನೆಗಳು ಈಗಾಗಲೇ ಇವತ್ತು ಪೂರ್ಣ ಆಗಿವೆ. ಇವತ್ತು ಅವರಿಗೆಲ್ಲ ಹಕ್ಕುಪತ್ರಗಳನ್ನ ನಾವು ಈಗಾಗಲೇ ಕೊಡ್ತಾ ಇದೀವಿ. ಇವತ್ತು ಇಲ್ಲಿ ಈ ಬಡಾವಣೆಯ ನಿಗದಿ ಸುಮಾರು 1300ಕ್ಕಿಂತ ಜಾಸ್ತಿ ಮನೆಗಳಿಗೆ ನಾವು ಬರ್ತಾ ಇದೀವಿ. 1300ಕ್ಕಿಂತ ಜಾಸ್ತಿ ಮನೆಗಳು. ಇದರಲ್ಲಿ ಎಲ್ಲಾ ಮನೆಗಳಿಗೆ ಇವತ್ತು ಎಲ್ಲಾ ಮನೆಗಳ ಹತ್ರ ರೋಡ್ ಇದೆ, ಇವತ್ತು ಎಲ್ಲಾ ಬೀದಿ ದೀಪ ಇದೆ, ಮತ್ತೆ ಎಲ್ಲಾ ಮನೆಗಳಲ್ಲಿ ಬ್ಯಾರೇಸ್ ಇದೆ, ಮತ್ತೆ ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಇಷ್ಟು ವ್ಯವಸ್ಥೆ ಎಲ್ಲ ಸಂಪೂರ್ಣ ಮಾಡಿದ್ರೆ ಹಸ್ತಾಂತರ ಮಾಡ್ತಿದ್ದೆ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಮತ್ತು ಕಮರುಲ್ ಇಸ್ಲಾಂ ಅವರು ಬಂದಾಗ ಇಲ್ಲಿನ ಕರೆಂಟು ಅಲ್ಲಿ ಇರಲಿಲ್ಲ, ಅದೆಲ್ಲ ತ್ವರಿತ ರೀತಿಯಿಂದ ಮಾಡಿಸಿ ಇವತ್ತು ಎಲ್ಲಾ ಒಂದು ಸುಸಜ್ಜಿತವಾಗಿ ಇಲ್ಲಿ ಇರ್ಲಿಕ್ಕೆ ಇವತ್ತು ನಾವು ಧನ ಕೊಟ್ಟಿದ್ದೀವಿ. ಇವರು ತತ್ಕ್ಷಣ ಜನ ಇಲ್ಲಿ ಬಂದು ಇದ್ರೆ ಇದೆಲ್ಲ ಮೆಂಟೆನೆನ್ಸ್ ಆಗುತ್ತೆ. ಈ ಬಡಾವಣೆಯಲ್ಲಿ ಇವತ್ತು ಇನ್ನ ಏನೇನು ಸವಲತ್ತುಗಳನ್ನ ಬೇಕು ಅದನ್ನ ಬಳಸ್ತಕ್ಕಂಥದಕ್ಕೆ ಇವತ್ತು ಖಂಡಿತವಾಗಿ ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತದೆ. ಫಂಕ್ಷನ್ ವಿಧಾನಸೌಧ ಸೆಂಟ್ರಲ್ ಹಾಲ್ ಮೇ ಹೋ ರಹಾ ಥಾ. ಮೇನೆ 10 ಲಾಖ ಕಾ ಟಾರ್ಗೆಟ್ ರಖಾ ಥಾ. ತಬ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜೀ ನೇ ಕಹಾ ಕಿ ಸಾಹಬ್ ಆಪ್ನೆ ಟಾರ್ಗೆಟ್ ಕೋ 11 ಲಾಖ ಕರ್ ದೀಜಿಯೇ. उन्होंने कहा कि 1990 के सेंसस के तहत जितने बिलो पॉवर्टी लाइन हैं उन सबको मकान मिलना चाहिए और दलितों को 100% मिलना चाहिए. 40% मुझे आज भी याद है साहब, वो 1999 का मिनिस्टर बनने के बाद जो आपने उस वक्त के चीफ मिनिस्टर कहा था 10 लाख का टारगेट, आज से आकर 11 लाख मिला और उसके बाद ये तमाम मकान गुलबर्गा में भी आपके सब कृष्णा नगर फिल्टर रोड मानगती ये तमाम ये 5000 कॉलोनीज और ये कुछ का भी हमने ये दिया. ಈ ಸಮಾರಂಭದಲ್ಲಿ ಶಾಸಕ ಖಮ್ರುಲ್ ಇಸ್ಲಾಂ, ವಿಧಾನ ಪರಿಷತ್ ಸದಸ್ಯ ಇಕ್ಬಾಲ್ ಅಹಮದ್ ಸರಡಗಿ, ತೊಗರಿ ಮಂಡಳಿಯ ಅಧ್ಯಕ್ಷ ಬಾಗನಗೌಡ ಪಾಟೀಲ್ ಸಂಕನೂರ್, ಕಾಡ ಅಧ್ಯಕ್ಷ ಮಹಂತಪ್ಪ ಸಂಗಾವಿ, ಮಹಾನಗರ ಪಾಲಿಕೆಯ ಮಹಾಪೌರ ಶರಣಕುಮಾರ್ ಮೋದಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಜ್ಗರ್ ಚುಲ್ಬುಲ್, ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಪಾಲಿಕೆಯ ಆಯುಕ್ತ ಪಿ ಸುನೀಲ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
24ರಂದು ಜಿಮ್ಸ್ನಲ್ಲಿ ಶುಶ್ರೂಷಕರ ವಿಭಾಗೀಯ ಸಮ್ಮೇಳನ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘದ ಜಿಲ್ಲಾ ಶಾಖೆಯು ಮೇ 14ರಂದು ಬೆಳಗ್ಗೆ 10:30ಕ್ಕೆ ಕಲಬುರಗಿ ನಗರದ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ನಲ್ಲಿ ಶುಶ್ರೂಷಕರ ವಿಭಾಗೀಯ ಸಮ್ಮೇಳನ ಹಮ್ಮಿಕೊಂಡಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಮಡಿವಳಪ್ಪ ನಾಗರಹಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಮ್ಮೇಳನದಲ್ಲಿ 6 ಜಿಲ್ಲೆಯ ಶುಶ್ರೂಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು. ಉದಾಹರಣೆಯಂತೆ ಪ್ರಸಿದ್ಧ ಆಗಿರತಕ್ಕಂತ ಮಹಾಮಾತೆ ಫ್ಲಾರೆನ್ಸ್ ನೈಟಿಂಗೇಲ್ ಹುಟ್ಟಿರತಕ್ಕಂತ ಒಂದು ವರ್ಷ ಅದು ಮೇ 12, 1820 ಅವಳ ಹುಟ್ಟುಹಬ್ಬದ ಅಂಗವಾಗಿ ಇಡೀ ವಿಶ್ವದಾದ್ಯಂತ ಅವಳ ಹುಟ್ಟುಹಬ್ಬವನ್ನು ಅತ್ಯಂತ ಅದ್ಧೂರಿಯ ಜೊತೆಗೆ ಒಂದು ಉತ್ತಮ ಸೇವೆಯನ್ನು ನೀಡತಕ್ಕಂತ ಈ ಸುಶುಶ್ರ ವೃತ್ತಿಯನ್ನು ಎತ್ತಿಡತಕ್ಕಂತ ಕೆಲಸ ವಿಶ್ವದಲ್ಲೆಡೆ ಆಗ್ತಾ ಇವೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಕಲಬುರಗಿ ಶಾಖೆ ನಾವು ಏನು ಮಾಡಿದ್ದೀವಿ ಅಂತಂತಂದರೆ ಬರ್ತಕ್ಕಂಥ 12ನೇ ತಾರೀಕು ಸಾಂಪ್ರದಾಯಿಕವಾಗಿ ಆ ಮಹಾಮಾತೆಯ ಒಂದು ಪೂಜಾ ಪುನಸ್ಕಾರವನ್ನು ಮುಗಿಸಿ 14ನೇ ತಾರೀಕು ನಾವು ಬೃಹತ್ತವಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ಆ ದೀಪಧಾರಣಿ ಫ್ಲಾರೆನ್ಸ್ ನೈಟಿಂಗೇಲ್ ಒಂದು ಮೆರವಣಿಗೆ ಬೆಳಗ್ಗೆ 7:30 ಗಂಟೆಗೆ ಆರಂಭವಾಗಿರ್ತಕ್ಕಂಥ ಮೆರವಣಿಗೆ ನಮ್ಮ ಜಿಲ್ಲಾ ಆಸ್ಪತ್ರೆಯಿಂದ ಹಿಡಿದು ತಿಮ್ಮಾಪುರ ಸರ್ಕಲ್ವರೆಗೆ ಹೋಗಿ ಮತ್ತು ಅಲ್ಲಿಂದ ಮತ್ತೆ ಮರಳಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಆ ತಾಯಿಯ ಬೃಹತ್ ಮೆರವಣಿಗೆಯನ್ನು ಅಂದು ಬೆಳ್ಳಿ ರಥದಲ್ಲಿ ಆ ತಾಯಿಯ ಒಂದು ಫೋಟೋವನ್ನು ಕೂಡಿಸಿ ಅವಳ ಒಂದು ಮೆರವಣಿಗೆ ಮಾಡೋದ್ರ ಮುಖಾಂತರ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಅದರ ನಿಮಿತ್ತ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳ ಒಂದು ಶುಶ್ರೂಷಕರ ಸಮ್ಮೇಳನವನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ನಾವು ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ನಾವು ಶುಶ್ರೂಷಕರು, ನಾವು ಎಷ್ಟೇ ಕಷ್ಟಗಳು ನಷ್ಟಗಳು ಇದ್ದರೂ ಸಹಿತ ನಾವು ರೋಗಿಗಳ ಜೊತೆಗೆ ಒಂದು ಒಳ್ಳೆಯ ಒಂದು ಸೇವೆಯನ್ನು ನೀಡಿ ಆ ರೋಗಿ ಗುಣಮುಖ ಆದರೆ ಆಗಿರ್ತಕ್ಕಂಥ ಆನಂದ ಮತ್ತೆಲ್ಲೂ ನಮ್ಗೆ ಆ ಆನಂದ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ಆ ನಿಟ್ಟಿನಲ್ಲಿ ಇದನ್ನು ಹೆಚ್ಚಿಗೆ ನಾವು ಎಲ್ಲರಲ್ಲೂ ಈ ಜವಾಬ್ದಾರಿ ಬರಲಿ ಅಂತಕ್ಕಂಥ ಒಂದು ವಿಚಾರದಿಂದ ಈ ಒಂದು ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ. ಆ ಸಮ್ಮೇಳನಕ್ಕೆ ಮಾನ್ಯ ನಮ್ಮ ಕಲಬುರಗಿಯ ಲೋಕಸಭಾ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾರ್ಯಕ್ರಮವನ್ನು ಅವತ್ತು 10ವರೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸ್ಥಳ ಎಲ್ಲಿ ಅಂತಂದರೆ ನಮ್ಮ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಒಂದು 6ನೇ ಮಹಡಿಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಒಂದು ಸಭಾಂಗಣ ಇದೆ, ಅಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಸೌಭಾಗ್ಯ ಎಂ ಅಲಿವಾರ್, ಪ್ರಧಾನ ಕಾರ್ಯದರ್ಶಿ ಮಡಿವಳಪ್ಪ ನಾಗರಳ್ಳಿ, ಖಜಾಂಚಿ ರಾಜ್ಕುಮಾರಿ ಎಂ ಠಾಕೂರ್, ಸುಮಿತ್ರಾ ಹೋತ್ಕರ್, ಮೇರಿ ಮಾರ್ಗ್ರೆಟ್, ಈಶ್ವರಿ ಬಾಯಿ, ಮೌಲಾ ಸಾಬ್, ಪ್ರತಿಮಾ ಪರಾಗ್, ಆನಂದ್ ಕುಮಾರ್ ಬಾಸುತ್ಕರ್, ಮೊಹಮ್ಮದ್ ಉಮರ್ ಫಾರೂಕ್, ಶೋಭಾ ಜೋಶಿ, ಶೋಭಾ ಕೋಕ್ರೆ, ಮೀನಾಕ್ಷಿ ರವೀಂದ್ರನಾಥ್ ಸೇರಿದಂತೆ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.